ರವಿ ಬೆಳಗೆರೆ ಕನ್ನಡ ಮಾಧ್ಯಮ ಲೋಕದಲ್ಲಿ ತನ್ನ ವಿಶಿಷ್ಟ ವಿಭಿನ್ನ ಬರಹದ ಮೂಲಕ ಅಭಿಮಾನಿಗಳನ್ನು ಸಂಪಾದಿಸಿದ್ದ ಮತ್ತು ಸಾಮಾನ್ಯನಿಗೂ ಮನಮುಟ್ಟುವಂತಹ ಸಾಹಿತ್ಯ ಬರೆಯುತ್ತಿದ್ದ ಪತ್ರಕರ್ತ ಲೇಖಕ ಬರಹಗಾರ ವಾಗ್ಮಿ ರವಿ ಬೆಳಗೆರೆ ಸಾಹಿತ್ಯ ಸಾರಸ್ವತ ಲೋಕವನ್ನು ಅಗಲಿದ್ದಾರೆ. ದಶಕಗಳಿಂದ ಕರ್ನಾಟಕದಲ್ಲಿ ಕನ್ನಡ ಜನಮಾನಸದಲ್ಲಿ ಬೆರೆತು ಹೋಗಿದ್ದ ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆ. ಇವರ ದನಿಯನ್ನು ಕೇಳದ, ಬರವಣಿಗೆಯನ್ನು ಓದದ, ಇವರ ನಿರೂಪಣೆ ವಿಮರ್ಶೆಯನ್ನು ನೋಡದ ಕನ್ನಡಿಗ ಅತಿ ವಿರಳವೇ ಸರಿ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಹೇಳಲಾರದಷ್ಟು ಅಭೂತಪೂರ್ವ ವ್ಯಕ್ತಿತ್ವ ರವಿ ಬೆಳಗೆರೆಯವರದು. ಹೀಗೆ ಎಂದೂ ಊಹೆಗೂ ನಿಲುಕದ ನಡೆ ನುಡಿ ಇವರದು. ಸಾಮಾನ್ಯವಾಗಿ ಇವರನ್ನು ಪತ್ರಕರ್ತ, ಲೇಖಕ, ಸಂಪಾದಕ ಎಂದು ಗುರುತಿಸಿದರೂ ಇವರೊಳಗೆ ಅನೇಕ ವಸ್ತು ವಿಷಯಗಳಿವೆ. ಇವರೊಬ್ಬ ವರದಿಗಾರ, ವಿಷಯ ಸಂಗ್ರಾಹಕ, ಅಂಕಣಕಾರ, ಸಂಪಾದಕ, ಪತ್ರಕರ್ತ, ಸುದ್ದಿ ನಿರ್ವಾಹಕ, ನಿರೂಪಕ, ಲೇಖಕ, ಕವಿ, ಕಾದಂಬರಿಕಾರ, ಸಂಕಲನಕಾರ, ಸಂಭಾಷಣೆಗಾರ, ಅನುವಾದಕ, ನಟ, ನಿರ್ದೇಶಕ, ನಿರ್ಮಾಪಕ, ಉಪನ್ಯಾಸಕ, ವಿಮರ್ಶಕ, ಹೀಗೆ ಹತ್ತಾರು ಕೆಲಸಗಳನ್ನು ಒಬ್ಬನೇ ಮಾಡಬಲ್ಲಂತಹ ದೈತ್ಯ ಪ್ರತಿಭೆ ಕನ್ನಡಕ್ಕೆ ಒಬ್ಬರೇ ರವಿ ಬೆಳಗೆರೆ. ಇಂತಹ ಅಗಾಧ ಪ್ರತಿಭೆ ರವಿ ಬೆಳಗೆರೆ 1958 ಮಾರ್ಚ್ 15ರಂದು ಬಳ್ಳಾರಿಯ ಸತ್ಯನಾರಾಯಣ ಪೇಟೆಯಲ್ಲಿ ಹುಟ್ಟಿದರು. ಇವರ ತಂದೆ ಮತ್ತು ತಾಯಿ ಎರಡೂ ಪಾರ್ವತಮ್ಮನವರು. ರವಿ ಬೆಳಗೆರೆಯವರಿಗೆ ಅವರ ತಾಯಿಯ ಮೇಲೆ ಹೆಚ್ಚು ಪ್ರೀತಿ, ಅಗಾಧ ಅಭಿಮಾನ. ತಾಯಿಯ ಮೇಲೆ ಯಾರಿಗೆ ತಾನೇ ಪ್ರೀತಿ ಇರಲ್ಲ ಹೇಳಿ. ಆದರೆ ರವಿ ಬೆಳಗೆರೆ ಅವರಿಗೆ ಇದ್ದದ್ದು 100 ಮಣಿಯಷ್ಟು ಪ್ರೀತಿ. ಯಾಕೆಂದರೆ ಅವರ ತಾಯಿಯೇ ಅವರ ಸರ್ವಸ್ವ. ತಂದೆಯಾಗಿ, ತಾಯಿಯಾಗಿ, ಬಂಧು ಬಳಗವಾಗಿ, ಸ್ನೇಹಿತೆಯಾಗಿ ಅವರ ತಾಯಿ ರವಿ ಬೆಳಗೆರೆಯವರನ್ನು ಸಾಕಿ ಬೆಳೆಸಿದ್ದಾರೆ. ಬಾಲ್ಯದಲ್ಲಿ ತನ್ನ ತಂದೆಯ ಪ್ರೀತಿ ಅವರಿಗೆ ದೊರಕೇ ಇಲ್ಲ. ಅವರ ಕೊನೆಯ ದಿನಗಳವರೆಗೂ ಅವರ ತಂದೆ ಯಾರೆಂದು ಅವರು ಬಿಟ್ಟುಕೊಟ್ಟಿರಲಿಲ್ಲ. ಅವರೊಬ್ಬ ಲೇಖಕ ಎಂದು ಮಾತ್ರ ತಿಳಿಸಿದ್ದರು. ರವಿ ಬೆಳಗೆರೆಯವರ ತಂದೆ ಕನ್ನಡದ ಹೆಸರಾಂತ ಲೇಖಕ, ನಾಟಕಕಾರ, ಕಾದಂಬರಿಕಾರ. ತಮ್ಮ ವ್ಯಂಗ್ಯ ಚುಟುಕುಗಳಿಂದ ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿನೂತನವಾಗಿ ಛಾಪು ಮೂಡಿಸಿದ್ದ ರಾಯಸಂ ಭೀಮಸೇನ ರಾವ್, ಅಂದರೆ ಬಿಜಿಯವರು. ಹೌದು ವೀಕ್ಷಕರೇ, ಬಿಜಿಯವರು ರವಿ ಬೆಳಗೆರೆಯವರ ತಂದೆ. ಈ ಬಗ್ಗೆ ಅವರು ಎಲ್ಲೂ ಹೆಚ್ಚಾಗಿ ಹೇಳಿಕೊಂಡಿಲ್ಲ. ಆದರೂ ಅವರ ಬಾಲ್ಯ ಮಾತ್ರ ಅತ್ಯಂತ ಕಠಿಣವಾಗಿತ್ತು. ಅವರ ತಾಯಿ ಲೇಖಕಿ ಮತ್ತು ಶಾಲಾ ಶಿಕ್ಷಕಿಯಾಗಿದ್ದರು. ಅಮ್ಮನೊಡನೆ ಬೆಳೆದ ರವಿ ಚಿಕ್ಕ ವಯಸ್ಸಿನಲ್ಲೇ ಹಲವು ಕಷ್ಟಗಳನ್ನು ಕಂಡಿದ್ದರು. ಹಸಿವು, ನೋವು, ಬಡತನ, ಕಷ್ಟ, ಸಂಕಷ್ಟ, ಅವಮಾನಗಳ ಮಧ್ಯೆಯೇ ಬೆಳೆದ ರವಿ ತಮ್ಮ ಬೆಳಕಿನ ಕಿಚ್ಚನ್ನು ಆರಲು ಎಂದಿಗೂ ಬಿಡಲಿಲ್ಲ. ಅದೇ ಮುಂದೆ ಜ್ವಾಲಾಮುಖಿಯಾಗಿ ಹರಿಯತೊಡಗಿತು. ಅವರ ಪ್ರಾಥಮಿಕ ಶಿಕ್ಷಣವನ್ನು ಬಳ್ಳಾರಿಯಲ್ಲಿ ಪಡೆದು ಪ್ರೌಢ ಶಿಕ್ಷಣವನ್ನು ಸಿದ್ಧಗಂಗಾ ಶಾಲೆಯಲ್ಲಿ ಪಡೆದುಕೊಂಡರು. ಸಿದ್ಧಗಂಗಾ ಶಾಲೆಯಲ್ಲಿ ಓದಿದ್ದು ತನ್ನ ಜೀವನದಲ್ಲಿ ಹೆಮ್ಮೆಯ ವಿಷಯ ಎಂದು ಅವರು ಯಾವಾಗಲೂ ಹೇಳಿಕೊಳ್ಳುತ್ತಿದ್ದರು. ಅವರು SSLC ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿದ್ದಾಗ ಅದನ್ನು ಅವರ ತಾಯಿಗೆ ಅವರು ಹೇಳಿದಾಗ ಅವರ ತಾಯಿ 1 ರೂಪಾಯಿ ಕೊಟ್ಟು ಸಿನಿಮಾ ನೋಡಲು ಹೇಳಿದ್ರಂತೆ. ಆನಂತರ ಅವರ ತಾಯಿ ಬಳ್ಳಾರಿಯ ಸರ್ಕಾರಿ ಗ್ರಂಥಾಲಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿರುವ ಪುಸ್ತಕ ಕೈಗಿತ್ತರಂತೆ. ಅಂದು ಓದಲು ಶುರು ಮಾಡಿದ ಇವರು ಎಂದಿಗೂ ನಿಲ್ಲಿಸಲಿಲ್ಲ. ನಂತರ ಅವರು ಪೂರಕ ಪರೀಕ್ಷೆಯಲ್ಲಿ SSLC ಪಾಸ್ ಮಾಡಿಕೊಂಡರು.
ಅದಾದ ನಂತರ ಅವರು ಪಿಯುಸಿ ಮುಗಿಸುವಷ್ಟರಲ್ಲಿ ಗ್ರಂಥಾಲಯದ ಕನ್ನಡ ಸಾಹಿತ್ಯದ ಅಷ್ಟೂ ಮುಖ್ಯ ಭೂಮಿಕೆಯ ಪುಸ್ತಕಗಳನ್ನು ಓದಿ ಮುಗಿಸಿದರಂತೆ. ಅದೇ ಅವರನ್ನು ಕನ್ನಡ ಸಾಹಿತ್ಯದಲ್ಲಿ ಆಳವಾಗಿ ಬೇರೂರುವಂತೆ ಮಾಡಿತು. ಅವರಿಗೆ ಪುಸ್ತಕ ಓದುವ ಅಭ್ಯಾಸ ಎಷ್ಟರ ಮಟ್ಟಿಗೆ ಇತ್ತೆಂದರೆ ಪ್ರತಿದಿನ ಅವರು ಸುಮಾರು 400 ಪುಟಗಳಷ್ಟು ಪುಸ್ತಕ ಓದ್ತಾ ಇದ್ರು. ಅದನ್ನು ಅವರು ಕೊನೆಯ ಕ್ಷಣದವರೆಗೂ ಮಾಡಿದ್ದು ವಿಶೇಷವೇ ಸರಿ. ಇದಕ್ಕೆ ಅವರನ್ನ ಒಂದು ನಡೆದಾಡುವ ವಿಶ್ವಕೋಶದಂತೆ ಅಂತ ಹೇಳ್ತಾ ಇದ್ರು. ಅವರು ಕೂಡ ಎಲ್ಲಾ ವಿದ್ಯಾರ್ಥಿಗಳಿಗೂ ಪುಸ್ತಕ ಓದುವಂತೆ ಸಲಹೆ ನೀಡ್ತಾ ಇದ್ರು. ಇದಾದ ಬಳಿಕ ಬಳ್ಳಾರಿಯ ವೀರಶೈವ ಕಾಲೇಜಿನಲ್ಲಿ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಷಯದಲ್ಲಿ ಪದವಿ ಪಡೆದರು. ತಮ್ಮ ಪದವಿ ಶಿಕ್ಷಣದಲ್ಲಿ ಇರುವಾಗಲೇ ಅನೇಕ ಕವಿತೆ ಅಂಕಣಗಳನ್ನು ಬರೆಯಲಾರಂಭಿಸಿದರು. ಬೆಳಗೆರೆಯವರು ಕನ್ನಡ ಸಾಹಿತ್ಯದ ಜೊತೆಗೆ ತೆಲುಗಿನ ಸಾಹಿತ್ಯವನ್ನೂ ಬಲ್ಲವರಾಗಿದ್ದು ಆಶ್ಚರ್ಯದ ಸಂಗತಿ. ರವಿ ಬೆಳಗೆರೆಯವರು ತೆಲುಗಿನ ಶ್ರೀ ಶ್ರೀ ಚಲಂ ಎಂಬ ಕವಿತೆಯನ್ನು ಓದಿ ಅದನ್ನು ಕನ್ನಡಕ್ಕೆ ಅನುವಾದಿಸಿ ತನ್ನ ಗೆಳೆಯರ ಜೊತೆಗೆ ಹಂಚಿಕೊಳ್ಳುತ್ತಿದ್ದರಂತೆ. ಅಂತೆಯೇ ರವಿ ಬೆಳಗೆರೆಯವರು ಸತ್ಯಕಾಮ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು, ಎಸ್ಎಲ್ ಭೈರಪ್ಪನವರಂತಹ ಮೇರು ವ್ಯಕ್ತಿತ್ವಗಳಿಂದ ಸ್ಫೂರ್ತಿ ಹೊಂದಿ ಅವರ ಬರವಣಿಗೆಯನ್ನು ತಪ್ಪದೇ ಓದುತ್ತಿದ್ರು. ಹೊಟ್ಟೆಪಾಡಿಗಾಗಿ ಚಿಕ್ಕ ವಯಸ್ಸಿನಿಂದಲೇ ಹಲವು ಕೆಲಸಗಳನ್ನು ಮಾಡಿರುವ ರವಿ ಬೆಳಗೆರೆಯವರು ಜೀವನದಲ್ಲಿ ಎಲ್ಲಾ ಆಯಾಮಗಳನ್ನು ಕಂಡಿದ್ದಾರೆ. ಮನೆ ಮನೆಗೆ ಹಾಲು, ನ್ಯೂಸ್ ಪೇಪರ್ ಹಾಕಿ, ಗೇಟ್ ಕೀಪರ್, ಮೆಡಿಕಲ್ ರೆಪ್ರೆಸೆಂಟೇಟಿವ್, ಟ್ರಾನ್ಸ್ಪೋರ್ಟ್ ಏಜೆಂಟ್, ಮನೆ ಪಾಠದ ಟೀಚರ್, ಅಧ್ಯಾಪಕ, ಪ್ರಿಂಟಿಂಗ್ ಪ್ರೆಸ್ ಓನರ್, ಹೀಗೆ ಹತ್ತಾರು ಕೆಲಸಗಳನ್ನು ಮಾಡಿ ಜೀವನದ ಅನುಭವಗಳನ್ನು ಜೋಳಿಗೆಗೆ ಕಟ್ಟಿಕೊಂಡು ಕೇವಲ 318 ರೂಪಾಯಿ ಜೇಬಿನಲ್ಲಿ ಇಟ್ಟುಕೊಂಡು ಬೆಂಗಳೂರಿಗೆ ಬಂದ ರವಿ ಬೆಳಗೆರೆ ಅಕ್ಷರ ಲೋಕದಲ್ಲಿ ನಕ್ಷತ್ರದಂತೆ ಮಿಂಚಿ ಮರೆಯಾಗಿ ಸಾಹಿತ್ಯದ ದೊಡ್ಡ ಭಂಡಾರವನ್ನೇ ಬಿಟ್ಟು ಹೋಗಿದ್ದಾರೆ.